ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ. ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಿವತ್ತು ಒಂದು ಸಿಂಪಲ್ಲಾದ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಸುವರ್ಣಗಡ್ಡೆಯಿಂದ ಕಬಾಬ್ ಮಾಡುವಂಥದ್ದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನಲಿಕ್ಕಂತೂ ತುಂಬ ತುಂಬ ಸೂಪರಾಗಿರುತ್ತೆ, ಹಾಗೂ ಸಾಫ್ಟಾಗಿರುತ್ತೆ, ಹಾಗೂ ಹೆಲ್ದಿ ಕೂಡ. ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳೇನು ಅಂತ ಒಂದು ಸರಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಶೇರ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸುವರ್ಣಗೆಡ್ಡೆಯನ್ನು ಕಟ್ ಮಾಡಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ಇಟ್ಕೋಬೋದು, ಚಿಕ್ಕದಾದರೂ ಸರಿ, ದೊಡ್ಡದಾದರೂ ಸರಿ. ಹಾಗೆ ನಂತರ ಒಂದು ಪ್ಯಾನ್ ತಗೊಂಡು ನಾನು ಬಿಸಿ ನೀರು ಇಟ್ಟಿದ್ದೀನಿ, ಸುವರ್ಣಗಡ್ಡೆ ಎಲ್ಲನೂ ಅದೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ನೋಡಿ, ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಸುವರ್ಣಗಡ್ಡೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕಿ ಬಿಸಿ ನೀರಲ್ಲಿ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪಿಡಿಲಿ ಅನ್ನೋದಕ್ಕೋಸ್ಕರ. ಹಾಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿನೂ ಇದಕ್ಕೆ ಹಾಕಿ ಒಂದು 5-10 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಆಯಿತು. ಬೇಯಿಸ್ಕೊಳ್ತಾನೆ ಹಾಗೇನೂ ಸಹ ಮಾಡ್ಕೋಬೋದು. ಹಾಗೆ ಮಾಡೋದ್ರಿಂದ ನಾಲ್ಗೆ ಕಡ್ತಾ ಬರುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು 5-10 ನಿಮಿಷಗಳ ಕಾಲ ಹೀಗೆ ಬೇಯಿಸಿದ್ರೆ ಆಯಿತು. ನೋಡಿ, ಈಗ ಆಗಿದೆ. ಈಗ ನೋಡಿ ಬೆಂದಿದೆ ಅಂತ ಒಂದು ಸತಿ ನೋಡ್ಕೊಳ್ಳಿ, ಸಾಕು, ಇಷ್ಟು ಬೆಂದರೆ ಸಾಕು. ನಂತರ ಇದೆಲ್ಲನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಹುಳಿ ಏನು ಹಾಕಿದ್ದೆ ಅದನ್ನು ಹಾಕೋದು ಬೇಡ, ತೆಗೆದ್ಬಿಡ್ತೀನಿ ಅದನ್ನು. ನಂತರ ಒಂದು ಬೌಲ್ ತೊಗೊಂಡು ನಾನು 1-2 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಜೋಳದ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಆವಾಗಲೇ ಉಪ್ಪನ್ನು ಸ್ವಲ್ಪ ಹಾಕಿದ್ವಿ, ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಇದೆಲ್ಲದನ್ನು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಕಲಸ್ಕೋಬೇಕಾಗತ್ತೆ. ನೋಡಿ, ಕಲಸಿದ್ದೆಲ್ಲ ಆಯಿತು. ಈಗ ಬೇಯಿಸಿ ಇಟ್ಟಿದಂತಹ ಸುವರ್ಣಗಡ್ಡೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ನೀಟಾಗಿ ಕಲಸಿ ಇಡಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ರೀತಿ ಕಲಸಿ ಒಂದು 1/2 ಗಂಟೆ ಅಥವಾ 20 ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ನೋಡಿ, ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೆ, ಅದು ವೀಡಿಯೋ ಮಿಸ್ ಆಗಿದೆ. ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಮುಂಚೆನೆ. ಈಗ ಕಲಸಿಟ್ಟಿದ್ದಂತಹ ಸುವರ್ಣಗಡ್ಡೆ ಎಲ್ಲನು ಒಂದನ್ನೇ ಬಿಡ್ತಾ ಬರೋಣ. ನಿಮ್ಮ ಬಲ್ಸೆಲ್ಲ ಕಡಿಮೆ ಆಗಬೇಕು. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಸಹ ಯೂಸ್ ಮಾಡ್ತಾ ಇಲ್ಲ. ನಾನು ನೋಡಿ, ಹಾಗೇನು ಒಂದು ಕರ್ಬೇವಿನ ಕಡ್ಡಿನೂ ಸಹ ನನ್ನ ಸೈಡಲ್ಲಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಲೇಬೇಕು ಇದನ್ನು. ಹಾಗೆ ಸುವರ್ಣಗಡ್ಡೆ ಹೆಲ್ದಿನೂ ಕೂಡ. ನೋಡಿ, ಈಗ ಸುವರ್ಣಗಡ್ಡೆ ಕಬಾಬ್ ರೆಡಿ ಆಗಿದೆ. ಈಗ ಮಿಕ್ಕಿದಂಥ ಇನ್ನೊಂದು ಸ್ವಲ್ಪ ಏನು ಮಿಕ್ಕಿತ್ತು ಅದನ್ನು ಸಹ ನಾನು ಈಗ ಹಾಕ್ತಾ ಇದ್ದೀನಿ.
ನೋಡಿ ಇನ್ನೊಂದು ಸರಿ ಹಾಕಿದ್ದು ಸಹ ಆಯಿತು. ನೋಡ್ತಾ ಇದ್ರಾ ಈಗ ರುಚಿ ರುಚಿಯಾದ ಗರಿ ಗರಿಯಾದ ಸ್ಪೈಸಿ ಸ್ಪೈಸಿಯಾದಂತಹ ಸುವರ್ಣಗಡ್ಡೆ ಕಬಾಬ್ ರೆಡಿಯಾಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುವರ್ಣಗಡ್ಡೆ ಕಬಾಬ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು.